ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡತಿ ಜ್ಯೋತಿಸ್ ಕಿಚನ್. ಇವತ್ತು ನಾನು ನಿಮಗೆ ಗೋಧಿ ನುಚ್ಚು ಅವರೆಕಾಯಿಂದ ಉಪ್ಪಿಟ್ಟು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಸಖತ್ ಟೇಸ್ಟಿಯಾಗಿರುತ್ತೆ, ಅಷ್ಟೇ ಹೆಲ್ದಿ ಬ್ರೇಕ್ಫಾಸ್ಟ್. ಒಂದು ಸರಿ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ಗೋಧಿ ನುಚ್ಚು ಹಾಕೋಣ. ಒಂದು ಕಪ್ ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಇದು ಗೋಧಿ ರವೆ ಅಲ್ಲ, ಗೋಧಿ ನುಚ್ಚು. ನೀವು ಶಾಪಲ್ಲಿ ಕೇಳಿದ್ರೆ ಗೋಧಿ ನುಚ್ಚು ಸಿಗುತ್ತೆ. ಲೋ ಫ್ಲೇಮಲ್ಲಿ ಕುದ್ಕೊಳ್ಳೋಣ. ತಳ ಮಂದಕ್ಕಿರುವಂಥ ಪಾತ್ರೆ ತಗೊಳ್ಳಿ. 3-4 ನಿಮಿಷ ಆದರೂ ಬೇಕು ಇದನ್ನ ಉರಿಯೋಕ್ಕೆ. ನೋಡಿ, ಕಲರ್ ಚೇಂಜ್ ಆಗಿದೆ, ಚೆನ್ನಾಗಿ ಉರಿದಿದೆ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ನಾ ಇನ್ನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಳ್ಳೋಣ. 4-5 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ಸಾಸಿವೆ, ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಕೆಂಪುಗಾಗೋ ತನಕ ಉರಿಯೋಣ. ದಪ್ಪದ ಈರುಳ್ಳಿ ತೊಗೊಂಡು ಅದನ್ನ ಸಣ್ಣ ಗುಟ್ಟು ಕಚ್ಚಿದ್ದೀನಿ, ಅದು ಹಾಕೋಣ. ಶುಂಠಿ, ಸ್ವಲ್ಪ ಕರಿಬೇವು ಸೊಪ್ಪು, 3-6 ಹಸಿಮೆಣಸಿನಕಾಯಿ, 1 ಕಪ್ ಅವರೆಕಾಯಿ. ಅವರೆಕಾಯಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕ್ಬಿಡೋಣ, ಎಲ್ಲ ಬೇಯಬೇಕಲ್ವಾ. ಸ್ವಲ್ಪ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಉಪ್ಪು ಅರಿಶಿನ ಹಾಕೋದ್ರಿಂದ ಬೇಗ ಕಾಳು ಮತ್ತೆ ಈರುಳ್ಳಿ ಬೆಂದ್ಬಿಡುತ್ತೆ. ಟೊಮೆಟೊ 1 ಚಿಕ್ಕ ತಗೊಂಡಿದ್ದೀನಿ. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ, ಎಲ್ಲಾನು ಬೇಯುತ್ತೆ. ನೋಡಿ, ಕಾಳು ಈರುಳ್ಳಿ ಎಲ್ಲ ಬೆಂದಿದೆ. ಇವಾಗ ನೀರು ಹಾಕೋಣ. 1 ಕಪ್ ಗೋಧಿ ನುಚ್ಚಿಗೆ 4 ಕಪ್ ಅಷ್ಟು ನೀರು ಹಾಕೋಣ. ನೀರು ಕುದಿ ಬರಲಿ. ನೀವು ಉಪ್ಪು ಸರಿಯಾಗಿದೆಯಾ ಅಂತ ಇವಾಗಲೇ ಒಂದ್ಸರಿ ನೋಡ್ಕೊಳ್ಳಿ. ಇವಾಗ ನುಚ್ಚು ಹಾಕೋಣ, ಗೋಧಿ ನುಚ್ಚು. ಗೋಧಿ ನುಚ್ಚು ಬೇಯಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ, ಒಂದು 3-4 ನಿಮಿಷ ಅಂತೂ ಬೇಕೇ ಬೇಕು. ಮುಚ್ಚಿಟ್ಬಿಡೋಣ, ಚೆನ್ನಾಗಿ ಬೇಯಲಿ. ಅವಾಗವಾಗ ಮಧ್ಯದಲ್ಲಿ ತೆಗೆದು ಈ ಥರ ಮಿಕ್ಸ್ ಮಾಡ್ತಾ ಇರಿ. ಮಿಕ್ಸ್ ಮಾಡಿ ಮತ್ತೆ ಮುಚ್ಚಿಬಿಡೋಣ. ಇದಿನ್ನೂ ಬೇಯಬೇಕು, ಈ ಥರ ತೆಳ್ಳಗಿರಬಾರ್ದು. ಇನ್ನೊಂದು 2 ನಿಮಿಷ ಮುಚ್ಚಿಡೋಣ. ಇವಾಗ ಇದು ರೆಡಿ ಆಗಿದೆ. ನುಚ್ಚು ಮತ್ತು ಅವರೆಕಾಯಿ ಎಲ್ಲ ಬೆಂದಿದೆ. 1/2 ಅವಳು ನಿಂಬೆ ರಸ ತೊಗೊಂಡಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಬಿಡೋಣ. ಇವಾಗ ಇದು ರೆಡಿಯಾಗಿದೆ, ಸ್ಟವ್ ಆಫ್ ಮಾಡೋಣ. ಈಗ ಬಿಸಿ ಬಿಸಿಯಾದ ಗೋಧಿ ನುಚ್ಚು ಅವರೆಕಾಯಿ ಉಪ್ಪಿಟ್ಟು ರೆಡಿ ಆಗಿದೆ. ನೀವು ಟ್ರೈ ಮಾಡಿ, ಖಂಡಿತವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.